हेलो गाइस वेलकम बैक टू माय चैनल नानु अभिलाष फ्रॉम एएच टेक कन्नड़ा सो इवत्तिन दिन नानु व्हाट्सएप टिप्स एंड ट्रिक्स बग्गे हेळ्कोड्तीनि ई स्टाइलल फॉन्ट हेगे बरसोदु अथवा ई तर ब्लू कलर फॉन्टल हेगे बरसोदु अंतेल्ल तिळ्कोळ्ळोण सो व्हाट्सएप अल्लि ब्लू टिक आफ् माडोदु हेगे अथवा बेरे आफ् माडिद्रे अदन्न नोडोदु हेगे निमगे मेसेज अवरु नोडिदारा इल्वा अंत गोत्तागोदु हेगे एल्लानु ई वीडियोदल्लि तिळ्कोळ्ळोण सो विदौट एनी डिले वीडियो स्टार्ट माडोण बन्नि ಫಸ್ಟ್ ಟ್ರಿಕ್ ಏನಪ್ಪ ಅಂತಂದರೆ ಮೊದಲು ವಾಟ್ಸ್ಆ್ಯಪನ್ನು ಓಪನ್ ಮಾಡಿ ಹಾಗೆ ನೀವು ಯಾರಿಗೆ ಮೆಸೇಜ್ ಮಾಡಬೇಕು ಅವ್ರ ಬ್ಲಾಕನ್ನು ಓಪನ್ ಮಾಡಿ ಸ್ಟಾರ್ ಒತ್ತಿ ಹಾಗೆ ನಿಮ್ಮ ಮೆಸೇಜ್ನ ಟೈಪ್ ಮಾಡಿ ನಿಮಗೆ ಏನು ಮೆಸೇಜ್ ಬೇಕೋ ಆ ಮೆಸೇಜ್ನ ಟೈಪ್ ಮಾಡಿ ಮತ್ತೆ ಸ್ಟಾರಿಂದ ಕ್ಲೋಸ್ ಮಾಡಿ ಸೊ ನೋಡ್ತಾ ಇರ್ಬೋದು ಇವಾಗ ಬೋಲ್ಡ್ ಲೆಟರ್ಸಲ್ಲಿ ಮೆಸೇಜ್ ಹೋಗ್ತಾ ಇದೆ ನೋಡಿ ನಾರ್ಮಲ್ ಲೆಟರ್ಸ್ ಜೊತೆಗೂ ಬೋಲ್ಡ್ ಲೆಟರ್ಸ್ ಜೊತೆಗೂ ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಎರಡು ಸ್ಟಾರ್ಗಳ ಮಧ್ಯೆ ನೀವು ಮೆಸೇಜ್ ಟೈಪ್ ಮಾಡಿದ್ರೆ ಬೋಲ್ಡ್ ಲೆಟರ್ಸಲ್ಲಿ ಹೋಗುತ್ತೆ ದಿಸ್ ಇಸ್ ದ ಫಸ್ಟ್ ಟ್ರಿಕ್ ಸೊ ನೆಕ್ಸ್ಟ್ ಟ್ರಿಕ್ ಏನಪ್ಪ ಅಂತಂದರೆ ಎರಡು ಅಂಡರ್ಸ್ಕೋರ್ ಸಿಂಬಲ್ ಮಧ್ಯೆ ನೀವು ಮೆಸೇಜ್ನ ಟೈಪ್ ಮಾಡಿದರೆ ಅದು ಇಟ್ಯಾಲಿಕ್ ಫಾಂಟ್ ಸ್ಟೈಲಲ್ಲಿ ಹೋಗುತ್ತೆ ನೋಡ್ತಾ ಇರ್ಬೋದು ನೀವು ಕಾಮನ್ ಫಾಂಟಿಗೂ ಇಟ್ಯಾಲಿಕ್ ಫಾಂಟಿಗೂ ಕಂಪೇರ್ ಮಾಡಿ ಫಾಂಟ್ ಸ್ಟೈಲ್ ಚೇಂಜ್ ಆಗಿದೆ ಇಟ್ಯಾಲಿಕ್ ಆಗಿ ನೆಕ್ಸ್ಟ್ ಟ್ರಿಕ್ಕಿಗೆ ಬರೋದಾದರೆ ಎರಡು ಟಿಲ್ಟ್ ಸಿಂಬಲ್ ಮಧ್ಯೆ ನಿಮ್ಮ ಮೆಸೇಜ್ ಟೈಪ್ ಮಾಡಿ ನೋಡಿ ಎರಡು ಟಿಲ್ಟ್ ಸಿಂಬಲ್ ಮಧ್ಯೆ ನಿಮ್ಮ ಮೆಸೇಜ್ ಟೈಪ್ ಮಾಡಿದ್ರೆ ನಿಮ್ಮ ಮೆಸೇಜ್ ಮೇಲೆ ಅಡ್ಡ ಗೆರೆ ಬರುತ್ತೆ ಅಂದರೆ ನಿಮ್ಮ ಮೆಸೇಜ್ ಮೇಲೆ ಸ್ಟ್ರೈಕ್ ಬರುತ್ತೆ ಒಂದು ಸ್ಟ್ರೈಕ್ ಥ್ರೂ ಅಂತಾರೆ ಇದಕ್ಕೆ ಈ ಫಾಂಟಿಗೆ ಸೊ ಎರಡು ಟಿಲ್ಟ್ ಸಿಂಬಲ್ ಮಧ್ಯೆ ನಿಮ್ಮ ಮೆಸೇಜ್ ಟೈಪ್ ಮಾಡಿದರೆ ನೆಕ್ಸ್ಟ್ ಟ್ರಿಕ್ಕಿಗೆ ಬರೋದಾದರೆ ನೋಡ್ತಾ ಇರ್ಬೋದು ಬ್ಯಾಕ್ ಟಿಕ್ ಅಂತಾರೆ ಈ ಸಿಂಬಲ್ಲಿಗೆ ಮೂರು ಬ್ಯಾಕ್ ಟಿಕ್ಕನ್ನು ಓಪನ್ ಮಾಡಿ ಹಾಗೆ ನಿಮ್ಮ ಮೆಸೇಜ್ನ ಟೈಪ್ ಮಾಡಿ ಏನು ಬೇಕೋ ಅದನ್ನು ಟೈಪ್ ಮಾಡಿ ಹಾಗೆ ಮತ್ತೆ ಮೂರು ಬ್ಯಾಕ್ ಟಿಕ್ ಹಾಕಿ ಕ್ಲೋಸ್ ಮಾಡಬೇಕು ಆವಾಗ ನಿಮ್ಮ ಮೆಸೇಜು ಮೋನೋ ಸ್ಪೇಸ್ ಫಾಂಟಿಗೆ ಕನ್ವರ್ಟ್ ಆಗುತ್ತೆ ನೋಡ್ತಿರ್ಬೋದು ನಾರ್ಮಲ್ ಫಾಂಟಿಗೂ ಮೋನೋಸ್ಪೇಸ್ ಫಾಂಟಿಗೂ ಹೇಗೆ ವ್ಯತ್ಯಾಸ ಇದೆ ಅಂತ ಸೊ ನೆಕ್ಸ್ಟ್ ಟ್ರಿಕ್ ಏನಪ್ಪ ಅಂತಂದರೆ ಇವಾಗ ಬರೆಸಿದ್ವಲ್ಲ ಇಟ್ಯಾಲಿಕ್ಕು ಬೋಲ್ಡು ಸ್ಟ್ರೈಕ್ ಥ್ರೂ ಈ ಮೂರನ್ನು ಒಂದೇ ಸಲ ಹೇಗೆ ಬರೆಸೋದು ಸೊ ನೋಡ್ತಾ ಇರ್ಬೋದು ನೀವು ಫಸ್ಟ್ ಟಿಲ್ಟ್ ಸಿಂಬಲ್ ಹಾಕಿ ಆಮೇಲೆ ಅಂಡರ್ಸ್ಕೋರು ಆಮೇಲೆ ಸ್ಟಾರು ಮತ್ತು ನಿಮ್ಮ ಮೆಸೇಜ್ ಟೈಪ್ ಮಾಡಾದಮೇಲೆ ಫಸ್ಟ್ ಸ್ಟಾರು ಆಮೇಲೆ ಅಂಡರ್ಸ್ಕೋರು ಟಿಲ್ಟು ನೋಡಿ ಮೂರು ಒಟ್ಟಿಗೆ ಬೋಲ್ಡು ಇಟ್ಯಾಲಿಕ್ಕು ಹಾಗೆ ಸ್ಟ್ರೈಕ್ ಥ್ರೂ ಮೂರು ಒಟ್ಟಿಗೆ ಒಂದೇ ಮೆಸೇಜಲ್ಲಿ ಬಂದಿದೆ ನೀವು ಸುಮಾರು ಫಾರ್ವರ್ಡ್ ಮೆಸೇಜಸ್ಗಳಲ್ಲಿ ನೋಡಿರ್ತೀರ ಈ ಥರ ಬ್ಲೂ ಕಲರ್ ಫಾಂಟಲ್ಲಿ ಬರ್ಸೋದು ಸೊ ಹೇಗೆ ಬರ್ಸ್ತಾರೆ ಹಾಗೆ ಬರೀ ವಾಟ್ಸ್ಆ್ಯಪಲ್ಲಂತೂ ಬರ್ಸೋಕ್ಕಾಗಲ್ಲ ಆಯಿತಾ ಇದಕ್ಕೆ ಥರ್ಡ್ ಪಾರ್ಟಿ ಆ್ಯಪ್ ಬೇಕು ಬ್ಲೂ ವರ್ಡ್ಸ್ ಅಂತಾರೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಡೌನ್ಲೋಡ್ ಲಿಂಕ್ನ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಸುಮಾರು ಥರ ಫಾಂಟ್ಗಳಿದೆ ನೀವು ಯಾವುದ್ರಲ್ಲಿ ಬೇಕಾರೋ ಆ ಥರದ್ದು ಟೈಪ್ ಮಾಡಿ ಕಾಪಿ ಮಾಡ್ಕೊಳ್ಬೋದು ಸೊ ಅಲ್ಲಿ ಕಾಪಿ ಮಾಡಿ ಇಲ್ಲಿ ಬಂದು ಪೇಸ್ಟ್ ಮಾಡಿದ್ರೆ ಈ ಥರ ಬ್ಲೂ ಕಲರ್ ಫಾಂಟಲ್ಲಿ ಬರುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಸುಮಾರು ಥರ ಫಾಂಟ್ಗಳಿದೆ ಈವನ್ ಇನ್ನೂ ನೀವು ದುಡ್ಡು ಕೊಟ್ಟು ಪೇ ಮಾಡ್ತೀರಾ ಅಂದರೆ ಇನ್ನೂ ಸಾವಿರ ಥರ ಫಾಂಟ್ಗಳು ಸಿಗ್ತವೆ ಆದರೂ ಈ ಫ್ರೀ ಅಪ್ಲಿಕೇಶನ್ನೇ ಸುಮಾರು ಥರ ಫಾಂಟ್ ಸಿಗುತ್ತೆ ನೀವು ಪೇ ಮಾಡೋ ಅವಶ್ಯಕತೆಯೇ ಬರೋದಿಲ್ಲ ನೋಡ್ತಾ ಇರ್ಬೋದು ನಾನು ಇನ್ನೊಂದು ಥರ ಫಾಂಟನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿದೆ ಈ ಅಪ್ಲಿಕೇಶನ್ ಹೆಸರು ಬಂದು ಬ್ಲೂ ವರ್ಡ್ಸ್ ಅಂತ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆ ಮತ್ತು ರಿಲೇಟಿವ್ಸಿಗೆ ಈ ಥರ ಡಿಫ್ರೆಂಟ್ ಫಾಂಟ್ ಸ್ಟೈಲಲ್ಲಿ ಮೆಸೇಜಸ್ ಕಳಿಸ್ಬೋದು ನೋಡ್ತಾ ಇರ್ಬೋದು ನೂರಾರು ಥರ ಫಾಂಟ್ ಇದೆ ಯಾವ ಥರ ಬೇಕಾದ್ರೆ ಆ ಥರ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು ಸೊ ನೆಕ್ಸ್ಟ್ ಟ್ರಿಕ್ ಬಂದು ಯಾರ ಜೊತೆ ಜಾಸ್ತಿ ಚಾಟ್ ಮಾಡ್ತೀರಾ ಅವ್ರು ಯಾವಾಗಲೂ ಟಾಪಲ್ಲೇ ಇರಬೇಕಾ ನಿಮಗೆ ಓಕೆ ಅವ್ರನ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಪಿನ್ ಬಟನ್ ಒತ್ತಿ ನಾನು ತೋರಿಸಿರೋ ಹಾಗೆ ನೋಡ್ತಿರ್ಬೋದು ಪಿನ್ ಬಟನ್ ಒತ್ತಿದ ಮೇಲೆ ನೀವು ಯಾರದೇ ಜೊತೆ ನೆಕ್ಸ್ಟ್ ಚಾಟ್ ಮಾಡಿದ್ರು ನೀವು ಪಿನ್ ಬಟನ್ ಒತ್ತಿರ್ತೀರಲ್ಲ ಅವರೇ ಟಾಪಲ್ಲಿ ಯಾವಾಗಲೂ ಇರ್ತಾರೆ ಸೊ ಮತ್ತೆ ಲಾಂಗ್ ಪ್ರೆಸ್ ಮಾಡಿ ಅನ್ಪಿನ್ ಮಾಡಿದ್ರೆ ನಾರ್ಮಲ್ ಎಲ್ಲಿರಬೇಕೋ ಅಲ್ಲಿರ್ತಾರೆ ನೆಕ್ಸ್ಟ್ ಟ್ರಿಕ್ ಏನಪ್ಪ ಅಂತ ಅಂದರೆ ಡಿಸ್ಅಪಿಯರಿಂಗ್ ಮೆಸೇಜ್ ಅಂತ ನೋಡ್ತಾ ಇರ್ಬೋದು ಯಾರ್ದಾರು ಒಬ್ಬರು ಚಾಟ್ ಒಳಗಡೆ ಹೋಗಿ ಡಿಸ್ಕ್ರಿಪ್ಷನ್ ಓದ್ತಿದ್ರೆ ಅಲ್ಲಿ ಡಿಸ್ಅಪಿಯರಿಂಗ್ ಮೆಸೇಜ್ ಅಂತ ಒಂದು ಟ್ಯಾಬ್ ಬರುತ್ತೆ ಅದನ್ನು ಆನ್ ಅಂತ ಕೊಟ್ಟರೆ ಸೆವೆನ್ ಡೇಸ್ ಅಂದರೆ ಏಳು ದಿನವರೆಗೆ ಮಾತ್ರ ನಿಮ್ಮ ಚಾಟ್ ಕಾಣಿಸುತ್ತೆ ಆಮೇಲೆ ತನ್ನಿಂದ ತಾನೇ ಡಿಲೀಟ್ ಆಗುತ್ತೆ ನೀವು ಸೆಂಡ್ ಮಾಡಿರ್ತಲ್ಲ ಅವ್ರಿಗೂ ಡಿಲೀಟ್ ಆಗುತ್ತೆ ನಿಮಗೂ ಡಿಲೀಟ್ ಆಗುತ್ತೆ ನೆಕ್ಸ್ಟ್ ಟ್ರಿಕ್ ಬಂದು ಸೆಟ್ಟಿಂಗ್ಸ್ಗೆ ಹೋಗಿ ಹಾಗೆ ಅಕೌಂಟ್ ಟ್ಯಾಬ್ಗೆ ಹೋಗಿ ಪ್ರೈವಸಿಗೆ ಹೋಗಿ ನೋಡ್ತಾ ಇರ್ಬೋದು ರೀಡ್ ರೆಸಿಪ್ಟ್ಸ್ ಅಂತ ಒಂದು ಸ್ಲೈಡಿಂಗ್ ಬಟನ್ ಕೊಟ್ಟಿದ್ದಾರೆ ಅದನ್ನು ನೀವು ಆನ್ ಮಾಡಿದ್ರೆ ನಿಮ್ಮ ಬ್ಲೂ ಟಿಕ್ ಅಂದರೆ ಬೇರೆಯವ್ರಿಗೆ ಕಾಣಿಸುತ್ತಲ್ಲ ನೀವು ಸೆಂಡ್ ಮಾಡಿರೋ ಮೆಸೇಜಸ್ ಬ್ಲೂ ಟಿಕ್ ಅದು ಆಫ್ ಆಗುತ್ತೆ ನೀವು ಮೆಸೇಜಸ್ ಬೇರೆಯವ್ರು ಕಳಿಸಿರೋ ಮೆಸೇಜಸ್ ನೋಡಿದರೂ ನಿಮಗೆ ಕಾಣೋದು ಅವರಿಗೆ ಕಾಣೋದಿಲ್ಲ ಬ್ಲೂ ಟಿಕ್ ಸೊ ಅದೇ ರೀತಿ ಅವ್ರ ಬ್ಲೂ ಟಿಕ್ಕನ್ನು ಆಫ್ ಮಾಡಿದ್ರೆ ನಿಮ್ಮ ಮೆಸೇಜ್ ಅವ್ರು ನೋಡಿದಾರೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅದಕ್ಕೂ ಒಂದು ಟ್ರಿಕ್ ಇದೆ ನಾನು ಹೇಳ್ಕೊಡ್ತಾ ಇದ್ದೀನಿ ಬೇರೆಯವರು ಬ್ಲೂ ಟಿಕ್ ಆಫ್ ಮಾಡಿದರೆ ನಿಮ್ಮ ಮೆಸೇಜ್ ಅವ್ರು ನೋಡಿದಾರೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ನೀವೊಂದು ವಾಯ್ಸ್ ನೋಟ್ಸ್ ಕಳಿಸ್ ನೋಡಿ ಆ ವಾಯ್ಸ್ ಕೇಳಿದರೆ
ಅವಾಗ ಅದಕ್ಕೆ ಮಾತ್ರ ಬ್ಲೂ ಟಿಕ್ ತೋರಿಸುತ್ತೆ, ಬೇರೆ ಯಾವುದಕ್ಕೂ ತೋರಿಸೋದಿಲ್ಲ. ಆ ರೀತಿ ನಿಮ್ಮ ಮೆಸೇಜ್ ನೋಡಿದಾರೋ ಇಲ್ವೋ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಟ್ರಿಕ್ ಏನಪ್ಪ ಅಂತ ಅಂದರೆ, ನೀವು ಮೊಬೈಲ್ ಮುಟ್ತೇನೆ ನೀವು ಮೆಸೇಜ್ ಮಾಡ್ಬೋದು ಯಾರಿಗೆ ಬೇಕಾದರೂ. ಸೊ ಓಕೆ ಗೂಗಲ್ ಅಂತ ಹೇಳಿ, ಶೋ ಮೀ ವಾಟ್ಸ್ಆ್ಯಪ್ ಮೆಸೇಜಸ್ ಅಂತ ಹೇಳಿ. The first one is from Abhilash Heber on WhatsApp. Hello, hello. Do you want to reply? Yes. Okay, what's the message? Hello, how are you? I got, hello, how are you? Do you want to send it or change it? Send. Okay, it's sent. ಸೊ ಈ ರೀತಿಯಾಗಿ ನೀವು ಮೊಬೈಲ್ ಮುಟ್ತೇನೆ ಮೆಸೇಜ್ ಮಾಡ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಹೆಲೋ ಹವರ್ ಯು ಅಂತ ಹೇಳಿದ್ದು ಮೆಸೇಜ್ ಸೆಂಡ್ ಆಗಿದೆ. ನೆಕ್ಸ್ಟ್ ಟ್ರಿಕ್ಕಿಗೆ ಬರೋದಾದರೆ, ನಿಮಗೆಲ್ರಿಗೂ ಗೊತ್ತಿರ್ಬೋದು ವಾಟ್ಸಪ್ಪಲ್ಲಿ ನಿಮ್ಮ ಲೊಕೇಶನನ್ನು ಕಳಿಸ್ಬೋದು ಅಂತ. ಆದರೆ ಲೊಕೇಶನ್ ಪಿನ್ ಮೇಲೆ ಒತ್ತಿದ ಮೇಲೆ ಅಲ್ಲಿ ಎರಡು ಥರ ಲೊಕೇಶನ್ ಇರುತ್ತೆ. ಒಂದು ನಾರ್ಮಲ್ ಲೊಕೇಶನ್, ಸೆಂಡ್ ಯುವರ್ ಕರೆಂಟ್ ಲೊಕೇಶನ್ ಅಂತ, ಇನ್ನೊಂದು ಸೆಂಡ್ ಲೈವ್ ಲೊಕೇಶನ್ ಅಂತ. ಆ ಸೆಂಡ್ ಲೈವ್ ಲೊಕೇಶನ್ ಮೇಲೆ ನೀವು ಒತ್ತಿದರೆ ಅದು ಕೇಳುತ್ತೆ ನಿಮಗೆ ಎಷ್ಟೊತ್ತು ಲೈವ್ ಲೊಕೇಶನನ್ನು ಶೇರ್ ಮಾಡಬೇಕು ಅಂತ. 1 hour, 2 hour, 15 minutes, 8 hour ಅಂತ ಎಲ್ಲ. ಸೊ ನೀವು ಎಷ್ಟಾದರೂ ಹವರ್ ಕೊಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಅಂತ ಒತ್ತಿದರೆ, ನೀವು ಎಲ್ಲೆಲ್ಲಿಗೆ ಹೋಗ್ತಿರೋ ಅದೇ ಲೊಕೇಶನನ್ನು ನೀವು ಯಾರಿಗೆ ಸೆಂಡ್ ಮಾಡ್ತಿರಲ್ಲ ಲೊಕೇಶನ್, ಲೈವ್ ಲೊಕೇಶನ್, ಅವ್ರಿಗೆ ನೀವು ಎಲ್ಲಿ ಹೋಗ್ತಿರೋ ಅಲ್ಲೇ ತೋರಿಸುತ್ತೆ. ನೀವು ಒಂದೇ ಕಡೆ ಇದ್ದಲ್ಲೇ ಇರಬೇಕು ಅಂತ ಇಲ್ಲ, ನೀವು ಎಲ್ಲಿ ಹೋಗ್ತಿರೋ ಅದೇ ಲೊಕೇಶನ್ನ ಅವರಿಗೂ ತೋರಿಸುತ್ತೆ. ಅದಕ್ಕೆ ಲೈವ್ ಲೊಕೇಶನ್ ಅಂತ ಅಂತಾರೆ. ನೆಕ್ಸ್ಟ್ ಟ್ರಿಕ್ ಏನಂತ ಅಂದರೆ, ಗಿಫ್ ಫಾರ್ಮೇಟಲ್ಲಿ ಹೇಗೆ ಕಳಿಸೋದು ಅಂತ. ನೀವು ವಾಟ್ಸಪ್ಗೆ ಹೋಗಿ ಎಮೋಜಿ ಮೇಲೆ ಕ್ಲಿಕ್ ಮಾಡಿದರೆ ಎಮೋಜಿ, ಸ್ಟಿಕ್ಕರ್ಸ್, ಗಿಫ್ ಅಂತ ಮೂರು ಟ್ಯಾಬ್ ಇರುತ್ತೆ. ಗಿಫ್ಟ್ ಮೇಲೆ ಒತ್ತಿದ್ರೆ ಗಿಫ್ಟ್ ಕಾಣಿಸುತ್ತೆ. ಸೊ ನೀವು ಅಷ್ಟೇ ಅಲ್ಲದೆ ಕೀಬೋರ್ಡಲ್ಲಿ ಕೂಡ ಇರುತ್ತೆ, ಎಲ್ಲಿ ಬೇಕಾದರೂ ಗಿಫ್ಟನ್ನ ವಾಟ್ಸಪ್ಪಲ್ಲಿ ಕಳಿಸ್ಬೋದು. ನಿಮಗೆ ಏನು ಬೇಕೋ ಆ ಥರ ಸರ್ಚನ್ನು ಮಾಡ್ಬೋದು. ನೋಡಿ, ನಾನು ಫನ್ನಿ ಅಂತ ಸರ್ಚ್ ಮಾಡಿದೆ. ಸೊ ಯಾವುದೋ ಒಂದು ಗಿಫ್ಟನ್ನು ಕಳಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಹೋಗುತ್ತೆ. ಸೊ ನೋಡಿ, ಈ ಥರ ಕೀಬೋರ್ಡ್ನಲ್ಲಿ ಎಮೋಜಿ ಸಿಂಬಲ್ನ ಒತ್ತಿಡ್ಕೊಂಡು ಇಲ್ಲಿ ಸುಮಾರು ಥರ ಗಿಫ್ಟು, ಸ್ಟಿಕ್ಕರ್ಸು, ಎಮೋಜಿಸ್ ಅಂತ ಎಲ್ಲ ಬರುತ್ತೆ. ಗಿಫ್ಟ್ ಟ್ಯಾಬ್ ಮೇಲೆ ಓಪನ್ ಮಾಡಿದ್ರೆ ಯು ಕ್ಯಾನ್ ಆಕ್ಸೆಸ್ ಗಿಫ್ಟ್. ಸೊ ಈ ವಿಡಿಯೋಗೆ ಇಷ್ಟೇ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಇನ್ನೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋಗೆ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ದೆನ್, ಬೈ ಬಾಯ್.